హలో ఎవ్రీవాన్ వెల్కమ్ టు కలర్ఫుల్ కన్నడా ಸೊ ರೀಸೆಂಟ್ ಆಗಿ ಸಿಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ರಿಲೀಸ್ ಆಗುತ್ತೆ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ ಅದನ್ನು ಮೇಲೆ ತುಂಬಾ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ದಾರೆ ಸ್ಪೆಷಲಿ ಕ್ಲಾಸ್ ಕೋಡ್ ಬಗ್ಗೆ ನಮಗೆ ಕ್ಲಾಸ್ ಎ ಅಪ್ಲೈ ಆಗುತ್ತಾ ಕ್ಲಾಸ್ ಬಿ ಅಪ್ಲೈ ಆಗುತ್ತಾ ಆಫ್ಲೈನ್ ವೆರಿಫಿಕೇಷನ್ನ ನಾವು ಅಟೆಂಡ್ ಮಾಡಬೇಕಾ ಬೇಡವಾ ಇದೇ ಒಂದು ದೊಡ್ಡ ಗೊಂದಲ ಆಗ್ಬಿಟ್ಟಿದೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತಲೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಲೈಕ್ ಕೊಟ್ಟ ಕಂಟಿನ್ಯೂ ಮಾಡಿ ನೀವು ಲೈಕ್ ಕೊಡೋದ್ರಿಂದ ಅದು ಬೇರೆಯವ್ರಿಗೂ ಕೂಡ ಆಟೋಮೆಟಿಕಲಿ ರೆಕಮೆಂಡ್ ಆಗುತ್ತೆ ಅಂಡ್ ಅವರಿಗೆ ಈ ವಿಡಿಯೋದಲ್ಲಿ ಸಿಗುವಂತ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ನಾನ್ ಟೈಮ್ ಕೊಟ್ಟು ವಿಡಿಯೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗುತ್ತೆ ಸೊ ದಯವಿಟ್ಟು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ ಯು ಜಿ ಇ ಟಿ ನ ವಿಸಿಟ್ ಮಾಡೋಣ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ವೆರಿಫಿಕೇಶನ್ ಶೆಡ್ಯೂಲ್ ಅನ್ನು ಕೊಟ್ಟಿದ್ದಾರೆ ಅಂಡ್ ಇವತ್ತಿಂದ ಅಂದ್ರೆ ಇಪ್ಪತ್ತೈದನೇ ತಾರೀಕು ಇವತ್ತಿಂದನೇ ಅದು ಶುರು ಆಗಿದೆ ಸೊ ಅಲ್ಲಿ ಕೆಳಗಡೆ ನೀವು ನೋಡಬಹುದು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಹತಾ ಖಂಡಿಕೆಗಳಾದ ಬಿ ಸಿ ಇ ಅಲ್ಲಿಂದ ಹಿಡಿದು ನಿಮಗೆ ಆಲ್ಮೋಸ್ಟ್ ಝೆಡ್ವರ್ಗೂ ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಆಫ್ಲೈನ್ ದಾಖಲಾತಿ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಲು ಸೂಚನೆಗಳು ಅಂತ ಕೊಟ್ಟಿದ್ದಾರೆ ವೈ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ ಆಲ್ಸೋ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು ಎಫ್ ಜೆ ಒ ಈ ಐದು ಏನಿದೆ ಕ್ಲಾಸ್ ಕೋಡ್ ಇದೆ ಇವರು ಕೂಡ ಅಟೆಂಡ್ ಆಗೋದು ಬೇಡ ಅಂತ ಹೇಳಿದ್ದಾರೆ ಅಂಡ್ ಈ ರೀತಿ ಎಲ್ಲ ಕೋಡ್ ಕೊಟ್ಟ ಮೇಲೆ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಕನ್ಫ್ಯೂಸ್ ಆಗೇ ಆಗ್ತಾರೆ ಯಾಕೆ ಅಂತಂದರೆ ತುಂಬ ತುಂಬಾ ಜನ ಈ ಒಂದು ಬುಕ್ಲೆಟ್ ಅನ್ನು ಓದಿರೋದಿಲ್ಲ ನಿಮಗೆ ಸಿ ಇ ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಒಂದು ಬುಕ್ಲೆಟ್ ಅನ್ನು ರಿಲೀಸ್ ಮಾಡಿರ್ತಾರೆ ಆ ಬುಕ್ಲೆಟ್ ಅಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಕ್ಲಾಸ್ ಎ ಅಂದ್ರೇನು ಬಿ ಅಂದ್ರೇನು ನೀವು ಆ ಟೈಮಲ್ಲಿ ಅದನ್ನು ಎಚ್ಚರ ವಹಿಸಿ ಅದನ್ನು ಓದ್ಕೋಬೇಕು ನೀವು ಯಾವ ಕ್ಲಾಸ್ ಏನು ಮಾಡಿದ್ದೀವಿ ಅದನ್ನೆಲ್ಲ ನೋಡ್ಕೊಂಡಿದ್ರೆ ನಿಮಗೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಅರ್ಥ ಆಗಿರೋದು ಕ್ಲಾಸ್ ಎ ಅಂದ್ರೇನು ಕ್ಲಾಸ್ ಬಿ ಅಂದ್ರೇನು ಇರಲಿ ಪರವಾಗಿಲ್ಲ ಈಗ ಒಂದು ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ತೀನಿ ಕ್ಲಾಸ್ ಎ ಅಂತ ಅಂದರೆ ವಿದ್ಯಾರ್ಥಿಯು ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವ ವರ್ಷದ ಜುಲೈ ಒಂದನೇ ದಿನಾಂಕದಂದು ಒಂದನೇ ತರಗತಿಯಿಂದ ಪ್ರಾರಂಭವಾಗಿ ದ್ವಿತೀಯ ಪಿಯು ಸಿ ಅಂದರೆ ಟ್ವೆಲ್ತ್ ಕ್ಲಾಸ್ವರೆಗೂ ಕನಿಷ್ಠ ಏಳು ವರ್ಷಗಳ ಶೈಕ್ಷಣಿಕ ಅವಧಿಯನ್ನು ಕರ್ನಾಟಕ ರಾಜ್ಯದಲ್ಲಿರುವ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಒಂದು ಅಥವಾ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ತೇರ್ಗ ತೇರ್ಗಡೆ ಆಗಿರಬೇಕು ಹಾಗೂ ಎಸ್ ಎಲ್ಸಿಯನ್ನು ಕರ್ನಾಟಕದ ರಾಜ್ಯದಲ್ಲೇ ಬರೆದಿರಬೇಕು ಅಂತ ಹೇಳಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಇದು ನೀವು ಮಿನಿಮಮ್ ಸೆವೆನ್ ಇಯರ್ಸ್ ಅಂದರೆ ಒನ್ ಟು ಟ್ವೆಲ್ತ್ ನಿಮಗೆ ಆ ಒಂದು ಒಂದನೇ ಕ್ಲಾಸಿಂದ ಹಿಡಿದು ಟ್ವೆಲ್ತ್ ಸೆಕೆಂಡ್ ಪಿ ಯು ವರ್ಗು ಅಟ್ಲೀಸ್ಟ್ ಮಿನಿಮಮ್ ನಿಮಗೆ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು ಆ್ಯಂಡ್ ಎಸ್ ಎಲ್ ಸಿ ಎಕ್ಸಾಮನ್ನು ನೀವು ಕರ್ನಾಟಕದಲ್ಲೇ ಬರೆದಿರಬೇಕು ಆ್ಯಂಡ್ ಎಸ್ ಎಲ್ ಸಿ ಮತ್ತು ಟ್ವೆಲ್ತ್ ಪಿ ಯು ಎಕ್ಸಾಮನ್ನು ನೀವು ಕರ್ನಾಟಕದಲ್ಲೇ ಬರೆದಿರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಎ ಅಪ್ಲೈ ಆಗುತ್ತೆ ಸೊ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು ಅಂತ ಇಲ್ಲಿದೆ ಆ್ಯಂಡ್ ನೆನಪಿಟ್ಕೊಳ್ಳಿ ಕ್ಲಾಸ್ ಎ ಬರುವಂಥ ವಿದ್ಯಾರ್ಥಿಗಳಿದಿರಲ್ಲ ನೀವು ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗೋ ಅವಶ್ಯಕತೆನೇ ಇಲ್ಲ ಓಕೆ ನೀವು ಯಾವ ಕಾರಣಕ್ಕೂ ಅಟೆಂಡ್ ಅಂತ ಅವಶ್ಯಕತೆ ಇಲ್ಲ ಅಂಡ್ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ಸ್ ನೀವು ಆಲ್ರೆಡಿ ಅಪ್ಲೋಡ್ ಮಾಡ್ಬಿಟ್ಟಿರ್ತೀರ ಯಾವಾಗ ಅಂದರೆ ನಿಮ್ಮ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ನೀವು ಬೇಕಾದ್ರೆ ನಿಮ್ಮ ಅಪ್ಲಿಕೇಶನ್ ತೆಗೆದುಬಿಟ್ಟು ಅದರಲ್ಲಿ ಸೆಕೆಂಡ್ ಪೇಜ್ ಇರುತ್ತೆ ನಿಮ್ಮ ಡೀಟೇಲ್ಸ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ಲಾಸ್ ಯಾವುದಿದೆ ಇದೆ ಅಂತ ಹೇಳಿ ಅಲ್ಲಿ ಕರೆಕ್ಟ್ ಆಗ ಕೊಟ್ಟು ನೀವೇ ಹಾಕ್ಬಿಟ್ಟಿರ್ತೀರ ಅಪ್ಲೈ ಮಾಡಿರ್ತೀರಾ ಕ್ಲಾಸ್ ಎ ಅಂತ ಇರುತ್ತೆ ಕ್ಲಾಸ್ ಎ ಅಂತ ಇದ್ರೆ ನಿಮಗೆ ವೆರಿಫಿಕೇಶನ್ ಅಟೆಂಡ್ ಆಗೋ ಅವಶ್ಯಕತೆನೇ ಇಲ್ಲ ನಿಮ್ದೆಲ್ಲ ಆನ್ಲೈನಲ್ಲೇ ಆಗಿರುತ್ತೆ ಆನ್ಲೈನ್ ವೆರಿಫಿಕೇಶನ್ಗೆ ರಿಲೇಟೆಡ್ ಆಗಿ ಏನೋ ಒಂದು ಮಾಹಿತಿಯನ್ನು ಅಪ್ಲೈ ಅಪ್ಲೋಡ್ ಮಾಡ್ತಾರಂತೆ ಆದಷ್ಟು ಬೇಗ ಎಕ್ಸಾಮಿನೇಷನ್ ಅಥಾರಿಟಿವೆ ಅದನ್ನ ತಿಳಿಸಿದ್ದಾರೆ ಅದನ್ನು ನೋಡೋಣ ಅದು ಬಂದ ನಿಮಗೆ ಅದನ್ನು ಹೇಳ್ತೀನಿ ಇನ್ನ ಕ್ಲಾಸ್ ಬಿ ಕಡೆ ಬಂದ್ರೆ ವಿದ್ಯಾರ್ಥಿಯು ರಾಜ್ಯ ಸರ್ಕಾರ ನಡೆಸುವ ಅಥವಾ ಅದರಿಂದ ಮಾನ್ಯತೆ ಪಡೆದಿರುವ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ಪದವಿ ಪೂರ್ವ ಶಿಕ್ಷಣಗಳನ್ನು ಹದಿನೊಂದನೇ ಮತ್ತು ಹನ್ನೆರಡನೇ ತರಗತಿ ಅಂದ್ರೆ ಲೆವೆಂತ್ ಮತ್ತು ಟ್ವೆಲ್ತ್ ಫಸ್ಟ್ ಯು ಮತ್ತು ಸೆಕೆಂಡ್ ಪಿಯುನ ಕರ್ನಾಟಕದಲ್ಲೇ ಮಾಡಿರಬೇಕು ಹಾಗೆಯೇ ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಕನಿಷ್ಠ ಏಳು ವರ್ಷಗಳ ಅವಧಿಯವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರಬೇಕು ಅಂದ್ರೆ ಕ್ಲಾಸ್ ಬಿ ಹೇಳ್ತಾ ಇರುವಂಥದ್ದು ನಿಮಗೆ ಸ್ಟೂಡೆಂಟ್ ಯಾ ಯಾವ ಸ್ಟೂಡೆಂಟ್ ಇವಾಗ ಇ ಟಿಗೆ ಅಪ್ಲೈ ಮಾಡಿದಿರಲ್ವಾ ನೀವು ಮಿನಿಮಮ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಓದಿರಲೇಬೇಕು ಅಂತ ಏನೂ ಇಲ್ಲ ಬಟ್ ಫಸ್ಟ್ ಪಿಯು ಮತ್ತು ಸೆಕೆಂಡ್ ಪಿಯು ಏನಿದೆ ಅದನ್ನು ನೀವು ಕರ್ನಾಟಕದಲ್ಲಿ ಓದ್ಬಿಟ್ಟು ಒನ್ ಟು ಟೆಂತ್ ನೀವು ಬೇರೆ ಕಡೆ ಓದ್ ಬಂದಿದ್ರು ನಡೆಯುತ್ತೆ ಬಟ್ ನಿಮ್ಮ ಪೇರೆಂಟ್ಸ್ ಅಲ್ಲಿ ಯಾರಾದರೂ ಒಬ್ಬ ನಿಮ್ಮ ಅಪ್ಪ ಅಥವಾ ಅಮ್ಮ ಅವ್ರು ಅಂದರೆ ಕರ್ನಾಟಕದಲ್ಲಿ ಓದಿರಬೇಕು ಮಿನಿಮಮ್ ಸೆವೆನ್ ಇಯರ್ಸ್ ಇಂಥ ಏನಾದರೂ ನಿಮಗೆ ಈ ಒಂದು ಕ್ಯಾಟಗರಿಗೆ ನೀವು ಬರ್ತೀರಾ ಅಂದರೆ ನಿಮಗೆ ಕ್ಲಾಸ್ ಬಿ ಬರುತ್ತೆ ಆಯಿತಾ ಕ್ಲಾಸ್ ಬಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಆಗೋದಕ್ಕೆ ಹೇಳಿದ್ದಾರೆ ಅಂಡ್ ಇದನ್ನು ನೆನಪಿಟ್ಕೊಳ್ಳಿ ಅಷ್ಟೇ ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಇದೆಯಲ್ಲ ಇದು ಮೇನ್ ಆ್ಯಂಡ್ ಮೋಸ್ಟ್ ಆಫ್ ದ ಕರ್ನಾಟಕ ಕ್ಯಾಂಡಿಡೇಟ್ಸ್ ನೀವೆಲ್ಲ ಕ್ಲಾಸ್ ಎ ಅಂಡರ್ ಬರ್ತೀರಾ ನಿಮಗೆ ಕ್ಲಾಸ್ ಬಿ ಕೂಡ ಬರೋದು ಅಷ್ಟೇ ಕಷ್ಟನೇ ಕ್ಲಾಸ್ ಬಿನೂ ಕೂಡ ತುಂಬ ಜನಕ್ಕೆ ಬರೋದಿಲ್ಲ ಎಲ್ಲೋ ಕಡಿಮೆ ಜನಕ್ಕೆ ಆಯ್ತಾ ಅವ್ರ ಪೇರೆಂಟ್ಸ್ ಏನೋ ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋಗಿರ್ತಾರೆ ಆಮೇಲೆ ಈಗ ಸಿ ಇ ಟಿ ಎಕ್ಸಾಮ್ಗೋಸ್ಕರನೇ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ನ ಕರ್ನಾಟಕದಲ್ಲಿ ಓದಿಸಿರ್ತಾರೆ ಅವ್ರ ಮಕ್ಕಳನ್ನ ಆ್ಯಂಡ್ ಪೇರೆಂಟ್ಸ್ ನೋಡಿದ್ರೆ ಅವರು ಮುಂಚೆ ಕರ್ನಾಟಕದಲ್ಲೇ ಓದಿರುವಂತವರು ಅಂತವರಿಗೆ ಕ್ಲಾಸ್ ಬಿ ಬರುತ್ತೆ ಆಯ್ತಾ ದಿಸ್ ಇಸ್ ವೆರಿ ಸಿಂಪಲ್ ಇಷ್ಟನ್ನು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಕ್ಲಾಸ್ ಸಿ ಕ್ಲಾಸ್ ಡಿ ಇವೆಲ್ಲ ಯಾವುದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಅದಿವಾಗ ಅವಶ್ಯಕತೆನೆ ಇಲ್ಲ ನಿಮಗೆ ಆಯಿತಾ ನಿಮಗೆ ಏನು ತಿಳ್ಕೊಬೇಕು ಇಷ್ಟು ಬೇಕಿತ್ತು ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೀನಿ ಅಂಡ್ ಈ ಒಂದು ಪಿ ಡಿ ಎಫ್ ಫೈಲ್ನ ಬೇಕಾದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸಿ ಇ ಟಿ ವೆಬ್ಸೈಟ್ ಗೊತ್ತಲ್ಲ ನಿಮಗೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ಇ ಟಿ ಹೋಗಿ ಫುಲ್ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಹೋದಾಗೆ ನಿಮಗೆ ಕೆಳಗಡೆ ಅಲ್ಲಿ ಸಿಗುತ್ತೆ ಬುಕ್ಲೆಟ್ ಅಂತ ಹೇಳಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ನಿಮಗೆ ಕೌನ್ಸಿಲಿಂಗು ಕೂಡ ಹೆಲ್ಪ್ ಆಗುತ್ತೆ ಬಟ್ ಕ್ಲಾಸ್ ಕೋಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನಾನು ಹೇಳಿದ್ದೀನಲ್ಲ ವಿದ್ಯಾರ್ಥಿ ನೀವೇ ಕ್ಯಾಂಡಿಡೇಟ್ ಆಗಿದರೆ ನೀವು ಕ್ಯಾಂಡಿಡೇಟ್ ಆಗಿದ್ದು ನೀವು ಮಿನಿಮಮ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಆ್ಯಂಡ್ ಫಸ್ಟ್ ಪಿಯು ಮತ್ತು ಸೆಕೆಂಡ್ ಅನ್ನು ಕರ್ನಾಟಕದಲ್ಲೇ ಓದಿದ್ರೆ ಆ್ಯಂಡ್ ಟೆಂತ್ ಎಕ್ಸಾಮ್ ಮತ್ತು ಟ್ವೆಲ್ತ್ ಎಕ್ಸಾಮನ್ನು ಕರ್ನಾಟಕದಲ್ಲೇ ಬರೆದಿದ್ರೆ ನಿಮಗೆ ಖಂಡಿತವಾಗ್ಲೂ ಕ್ಲಾಸ್ ಎ ಅಪ್ಲೈ ಆಗುತ್ತೆ ಆ್ಯಂಡ್ ಕ್ಲಾಸ್ ಎ ಅಪ್ಲೈ ಆಗ್ತಿದೆ ಅಂದರೆ ನೀವು ಆಫ್ಲೈನ್ ವೆರಿಫಿಕೇಶನ್ ಅಟೆಂಡ್ ಆಗೋ ಹಾಗಿಲ್ಲ ನಿಮಗೆ ಅದು ಬರೋದಿಲ್ಲ ಇದು ಲಾಸ್ಟ್ ಟೈಮ್ ಹೇಳ್ತಾ ಇರುವಂಥದ್ದು ಆ್ಯಂಡ್ ಇನ್ನೊಂದು ಕ್ಲಾಸ್ ಬಿ ಬಂದರೆ ನೀವು ಬರೀ ಫಸ್ಟ್ ಪಿಯು ಮತ್ತು ಸೆಕೆಂಡ್ ಯುನ ಮಾತ್ರ ಕರ್ನಾಟಕದಲ್ಲಿ ಓದ್ಬಿಟ್ಟು ಟ್ವೆಲ್ತ್ ಎಕ್ಸಾಮನ್ನು ಮಾತ್ರ ಕರ್ನಾಟಕದಲ್ಲಿ ಬರ್ದಿ ಬಟ್ ಒನ್ ಟು ಟೆಂತ್ ಕರ್ನಾಟಕದಲ್ಲಿ ಓದಿಲ್ಲ ಆ್ಯಂಡ್ ನಿಮ್ಮ ಪಿ ಪೇರೆಂಟ್ಸ್ ಬಂದು ಮಿನಿಮಮ್ ಸೆವೆನ್ ಇಯರ್ಸ್ ಕರ್ನಾಟಕದಲ್ಲಿ ಓದಿದ್ದಾರೆ ಅಂತ ಅಂದರೆ ನಿಮಗೆ ಕ್ಲಾಸ್ ಬಿ ಅಪ್ಲೈ ಆಗುತ್ತೆ ಇಷ್ಟನ್ನು ಮಾತ್ರ ನೆನಪಿಟ್ಕೊಳ್ಳಿ ಇನ್ನು ವಾಪಸ್ ಆ ಒಂದು ಶೆಡ್ಯೂಲ್ ಕಡೆ ಬರೋಣ ಟೋಟಲ್ ಆಗಿ ನಾಲ್ಕು ದಿನ ಸಾರಿ ಐದು ದಿನ ನಡೀತಾ ಇರುವಂಥ ವೆರಿಫಿಕೇಷನ್ ಇದು ರ್ಯಾಂಕ್ ಝೀರೋ ಟು ರ್ಯಾಂಕ್ ಒನ್ನಿಂದ ಹಿಡಿದುಬಿಟ್ಟು ನಿಮಗೆ ಲಾಸ್ಟ್ ರ್ಯಾಂಕ್ವರೆಗೂ ಕೊಟ್ಟಿದ್ದಾರೆ ಆ್ಯಂಡ್ ಉಳಿದವರಿಗೆ ನಾನು ಹೇಳಿದ್ನಲ್ಲ ಇಲ್ಲಿ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಝೆಡ್ ಈ ಒಂದು ಕ್ಯಾಟಗರಿ ಏನಿದೆ ಕ್ಲಾಸ್ ಕೋಡ್ ಏನಿದೆ ಇವರು ಮಾತ್ರ ಆಫ್ಲೈನ್ ವೆರಿಫಿಕೇಶನ್ ಗೆ ಹೋಗ್ತಾರೆ ಇದು ಮುಗಿದ ನಂತರ ನಿಮಗೆ ಆನ್ಲೈನ್ ವೆರಿಫಿಕೇಶನ್ ಲೀಸ್ಟ್ ಏನಿದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ರಿಲೀಸ್ ಮಾಡ್ತಾರೆ ಅದನ್ನ ನೀವು ನೋಡ್ಕೋಬಹುದು ನಿಮ್ಮ ಹೆಸರು ಹೆಸರಿರುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತಂದರೆ ಯಾರೆಲ್ಲ ಈ ಒಂದು ವೆರಿಫಿಕೇಶನ್ ಅಟೆಂಡ್ ಆಗಬೇಕಲ್ಲ ಅವ್ರ ಹೆಸರುಗಳನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದು ತುಂಬ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಅಥವಾ ಒಂದು ಒಳ್ಳೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇವರು ಯಾರಿಗೂ ವಿದ್ಯಾರ್ಥಿಗಳಿಗೆ ಇಲ್ಲಿ ಕನ್ಫ್ಯೂಸನ್ನೇ ಬರೋದಿಲ್ಲ ಸೊ ನೀವೇನಾದ್ರೂ ಇಲ್ಲಿ ಆಫ್ಲೈನ್ ವೆರಿಫಿಕೇಶನ್ ಅಟೆಂಡ್ ಆಗಬೇಕು ಅಂತಿದ್ರೆ ಈ ಒಂದು ಪಿ ಡಿ ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮ ಹೆಸರಿತ್ತು ಅಂತ ಅಂದ್ರೆ ನೀವು ವೆರಿಫಿಕೇಶನ್ ಅಟೆಂಡ್ ಆಗಬೇಕಾಗತ್ತೆ ಹೆಸರಿಲ್ಲ ಅಂತ ಅಂದ್ರೆ ತಲೆನೇ ಕಟ್ಸ್ಕೊಬೇಡಿ ನಿಮಗೆ ಯಾವುದೇ ಕಾರಣಕ್ಕೂ ವೆರಿಫಿಕೇಶನ್ ಗೆ ಕರೆದಿಲ್ಲ ಆಫ್ಲೈನ್ ವೆರಿಫಿಕೇಶನ್ಗೆ ನಿಮ್ದೇನಿದ್ರು ಎಲ್ಲಾ ಪ್ರೊಸೀಜರ್ ಆನ್ಲೈನ್ ಅಲ್ಲೇ ಮುಗಿದು ಹೋಗಿದೆ ಅಂತ ಅರ್ಥ ಅಷ್ಟನ್ನು ತಿಳ್ಕೊಡಿ ಅಂತ ಹೇಳ್ತೀನಿ ಅಂಡ್ ಮತ್ತೆ ಡೌಟ್ ಇತ್ತು ಅಂತ ಕೆಳಗಡೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಆದಷ್ಟು ಅಲ್ಲೇ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂತ ಅಂದ್ರೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೂಡ ಬಿಟ್ಟಿದ್ದಾರೆ ಸೊ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ದಿಸ್ ಇಸ್ ನಾಟ್ ದ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಯ್ತಾ ಇಲ್ಲಿ ನಿಮಗೆ ಟೋಟಲ್ ನೀವು ನೋಡ್ಬೋದು ನಾನು ಫಾರ್ ಎಕ್ಸಾಂಪಲ್ ಒಂದು ಕಾಲೇಜನ್ನ ನಿಮಗೆ ತಗೊಂಡು ತೋರಿಸ್ತಾ ಇದ್ದೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿ ಬ್ರಾಂಚ್ಗಳನ್ನು ಕೊಟ್ಟಿದ್ದಾರೆ ಅಂಡ್ ಟೋಟಲ್ ಇಂಟೆಕ್ ಇದು ಯಾಕೆ ಈ ತರ ಬಿಡ್ತಾರೆ ಅಂತಂದ್ರೆ ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ ಇರ್ತವಲ್ಲ ಇಂಜಿನಿಯರಿಂಗ್ ಅವರಿಗೆ ಮತ್ತು ಕರ್ನಾಟಕ ಗೌರ್ಮೆಂಟ್ ಮಧ್ಯೆ ಒಂದು ಟೈಅಪ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಈ ವರ್ಷಕ್ಕೆ ಹತ್ತು ಪರ್ಸೆಂಟ್ ಫೀಸನ್ನು ರೈಸ್ ಮಾಡ್ತಾ ಇದ್ದಾರೆ ಸಲಕ್ಕೆ ಕಂಪೇರ್ ಮಾಡಿದ್ರೆ ಆ ಒಂದು ಫೀಸ್ ಸ್ಟ್ರಕ್ಚರ್ ಎಲ್ಲ ಫೈನಲೈಸ್ ಆದಮೇಲೆ ಅವ್ರ ಕಡೆಯಿಂದ ಎಲ್ಲ ಮೀಟಿಂಗ್ ಮುಗಿದ ಮೇಲೆ ಈ ಕಾಲೇಜ್ನವರು ಪ್ರೈವೇಟ್ ಕಾಲೇಜ್ನವರು ಎಷ್ಟು ಸೀಟ್ಗಳನ್ನು ಸೀಟಿಗೆ ಕೊಡ್ತಾರೆ ಅಥವಾ ಗೆ ಕೌನ್ಸಿಲಿಂಗ್ ನಡೆಸೋದಕ್ಕೆ ಕೊಡ್ತಾರೆ ಅಂತ ಹೇಳಿ ಸೊ ಈ ಒಂದು ಕಾಲೇಜ್ ನೋಡ್ಬೋದು ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಅಂತ ಇದೆ ಗೌರ್ಮೆಂಟ್ ಬೇಡ ನಾನು ಯಾವ್ದಾದ್ರು ಪ್ರೈವೇಟ್ ತೋರಿಸ್ತೀನಿ ನಿಮಗೆ ಸೊ ಪ್ರೈವೇಟ್ ಕಾಲೇಜ್ ಬಂದರೆ ಇಲ್ಲಿ ನೋಡ್ಬೋದು ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿ ಕಲಬುರಗಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡೋ ನೋಡ್ಬೋದು ನೀವು ಇಂಟೆಕ್ ಎಷ್ಟಿದೆ ಅರವತ್ತಿದೆ ಕೆ ಎ ಸೀಟ್ಸ್ ಅಂದರೆ ಗೌರ್ಮೆಂಟ್ ಸೀಟ್ಸ್ ಕೌನ್ಸಿಲಿಂಗಲ್ಲಿ ಎಷ್ಟು ಸೀಟ್ಗಳು ಬರ್ತವೆ ಅರವತ್ತು ಸೀಟ್ ಬರ್ತವೆ ಅಂದರೆ ಬಿಟೆಕ್ ಅಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಒನ್ ಟ್ವೆಂಟಿ ಸೀಟ್ಸ್ ಇದೆ ಫಿಸ್ ಪಿ ಎಚ್ ಅಂತ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಐದು ಪರ್ಸೆಂಟ್ ರಿಸರ್ವೇಶನ್ ಇರುತ್ತೆ ಅವರಿಗೆ ಅವರಿಗೆ ಎಷ್ಟು ಸೀಟ್ ಇದಾವೆ ಅಂತ ನೀವು ಇಲ್ಲಿ ನೋಡ್ಕೋಬೋದು ಅದಾದಮೇಲೆ ಸ್ಪೆಷಲ್ ಕೆಟಗರಿ ಸ್ಪೆಷಲ್ ಕೆಟಗರಿ ಅಂತ ಅಂದ್ರೆ ಆಂಗ್ಲೋ ಇಂಡಿಯನ್ ಕೋಟಾ ಅಥವಾ ಎನ್ ಸಿ ಸಿ ಕೋಟಾ ಈ ಕಡೆ ಬರುತ್ತೆ ಆ್ಯಂಡ್ ಇನ್ನೊಂದು ಹೈದ್ರಾಬಾದ್ ಕರ್ನಾಟಕ ಇನ್ನೊಂದು ರೆಗ್ಯುಲರ್ ಕರ್ನಾಟಕ ನಾರ್ಮಲ್ ಕರ್ನಾಟಕ ಇರ್ತಾರೆ ಅವ್ರು ಅವರಿಗೆ ಸೊ ಟೋಟಲ್ ಎಷ್ಟು ಸೀಟ್ಸ್ ಇದೆ ಅಂತ ನೋಡ್ಬೋದು ಹೈದರಾಬಾದ್ ಕರ್ನಾಟಕ ಟೋಟಲ್ ಸೀಟ್ಸ್ಗಳನ್ನ ಸೊ ದಿಸ್ ಇಸ್ ನಾಟ್ ದ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬೇರೆ ರೀತಿಯೇ ಇರುತ್ತೆ ಕ್ಯಾಟಗರಿ ಒನ್ ಕ್ಯಾಟಗರಿ ಟೂ ಎ ಕ್ಯಾಟಗರಿ ತ್ರೀ ಬಿ ಈ ರೀತಿ ಅದು ಸ್ಪ್ಲಿಟ್ ಆಗಿರುತ್ತೆ ಆಯ್ತಾ ಇಲ್ಲಿ ಅದು ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲವೇ ಇಲ್ಲ ನಿಮಗೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಲೀಸ್ಟನ್ನು ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಇನ್ನೊಂದು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಒಳಗೆ ಅಂತೂ ಅದನ್ನ ಅಪ್ಲೋಡ್ ಮಾಡ್ತಾರೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಫೋರ್ ಆಪ್ಷನ್ ಎಂಟ್ರಿ ಅದನ್ನ ನೀವು ನೋಡಬೇಕಾಗತ್ತೆ ಅದರಲ್ಲಿ ಫೀಸ್ ಸ್ಟ್ರಕ್ಚರ್ನ ಕೂಡ ತಿಳಿಸ್ಕೊಡ್ತಾರೆ ಬಟ್ ದಿಸ್ ಇಸ್ ನಾಟ್ ದ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅದನ್ನ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಏನಾದರೂ ಡೌಟ್ ಇತ್ತು ಅಂದ್ರೆ ಹೇಳಿದ್ನಲ್ಲ ಕೆಳಗಡೆ ಕಮೆಂಟ್ ಮಾಡಿ నెక్స్ట్ ఎక్స్ట్ వేసుకన్నా ఇవరూ టేక్ కేర్ అండ్ స్టే సేఫ్